ಎಸ್ ಇನ್ನ ಮುಂದಿನ ಸುದ್ದಿ, ಜ್ಞಾನವಾಪಿ ಮಸೀದಿ ವಿಚಾರವಾಗಿ ಮತ್ತೊಂದು ಸುದ್ದಿ ಬರ್ತಾ ಇದೆ. ಅದೇನಪ್ಪ ಅಂದರೆ, ಜ್ಞಾನವಾಪಿ ಮಸೀದಿಯ ಸರ್ವೆಗೆ ಮಾಡಬಾರ್ದು ಅಂತ ಮಸೀದಿಯವರು ಕೋರ್ಟ್ಗೆ ಹೋಗಿದ್ರು. ಅದಕ್ಕೆ ಅರ್ಜಿಯನ್ನು ನಮ್ಮ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಎಸ್, ಜ್ಞಾನವಾಪಿ ಮಸೀದಿ ಸರ್ವೆ ನಡೆಸಬಾರ್ದು ಅಂತ ಅರ್ಜಿ ಸಲ್ಲಿಸಿದಂಥ ಮಸೀದಿ ಸಮಿತಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಸೋಲಾಗಿದೆ. ಜ್ಞಾನವಾಪಿ ಮಸೀದಿ ಸರ್ವೆ ಕಾರ್ಯ ನಡೆಸಿ ಎಂದು ಅಲಹಾಬಾದ್ ಹೈಕೋರ್ಟ್ ನೀಡಿದ ತೀರ್ಪನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಜ್ಞಾನವಾಪಿ ಮಸೀದಿ ಆವರಣದಲ್ಲಿ ನಡೀತಾ ಇರತಕ್ಕಂಥ ಸರ್ವೆ ಕಾರ್ಯ ಮುಂದುವರಿಸುವಂತೆ ಸೂಚನೆಯನ್ನು ಕೂಡ ನೀಡಿದ್ದು, ಎಲ್ಲಿಯೂ ಅಗೆಯಬಾರದು, ಉತ್ಖನನ ಮಾಡಬಾರದು ಅಂತ ತಾಕೀತನ್ನು ಮಾಡಿದೆ. ಸರ್ಕಾರದ ಪರವಾಗಿ ವಾದಿಸಿದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಸುಪ್ರೀಂ ಕೋರ್ಟ್ಗೆ ಈ ಸಂಬಂಧ ಭರವಸೆ ನೀಡಿದ್ದು, ಭಾರತೀಯ ಪುರಾತತ್ವ ಇಲಾಖೆ ತಜ್ಞರು ನಡೆಸುವ ಸರ್ವೆ ಕಾರ್ಯದ ವೇಳೆ ಅಗೆತ ನಡೆಸೋದಿಲ್ಲ, ಕಟ್ಟಡಕ್ಕೆ ಹಾನಿ ಮಾಡೋದಿಲ್ಲ, ಮಸೀದಿ ಗೋಡೆ ಹಾಗೂ ಇಡೀ ಕಟ್ಟಡದ ಒಂದೇ ಒಂದು ಇಟ್ಟಿಗೆಗೂ ಕೂಡ ಹಾನಿ ಮಾಡೋದಿಲ್ಲ ಅಂತ ಭರವಸೆಯನ್ನು ನೀಡಿದ್ದಾರೆ. ಇನ್ನು ಪ್ರಕರಣದ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ ಅವರ ಪೀಠ ಸರ್ವೆ ನಡೆಸಬಾರದು ಎಂಬ ಮಸೀದಿ ಆಡಳಿತ ಮಂಡಳಿ ಮನವಿಯನ್ನು ತಿರಸ್ಕರಿಸಿತು. ಆದರೆ ಈ ಸರ್ವೆ ಕಾರ್ಯವು ಆಕ್ರಮಣಕಾರಿ ಅಲ್ಲದ ರೀತಿಯಲ್ಲಿ ನಡೆಯಬೇಕು ಅಂತ ತಾಕೀತು ಮಾಡಿದೆ. ಮಸೀದಿ ಕಟ್ಟಡ ಹಾಗೂ ಗೋಡೆಗಳಿಗೆ ಯಾವುದೇ ರೀತಿಯ ಹಾನಿ ಆಗಬಾರದು ಅಂತ ಕೂಡ ತಾಕೀತು ಮಾಡಿದೆ. ಮಸೀದಿ ಆಡಳಿತ ಮಂಡಳಿಯು ಭಾರತೀಯ ಪುರಾತತ್ವ ಇಲಾಖೆಯ ಸರ್ವೆ ವರದಿಯನ್ನು ಮುಚ್ಚಿದ ಲಕೋಟೆಯಲ್ಲಿ ಇರಿಸುವಂತೆ ಮನವಿ ಮಾಡಿತ್ತು. ಆದರೆ ಈ ಮನವಿಯನ್ನು ಕೂಡ ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡಿದೆ. ಅಲಹಾಬಾದ್ ಹೈಕೋರ್ಟ್ನಲ್ಲಿ ಜ್ಞಾನವಾಪಿ ಮಸೀದಿ ಸರ್ವೆ ಕಾರ್ಯಕ್ಕೆ ಅನುಮತಿ ಸಿಕ್ಕ ಕೂಡಲೇ ಪುರಾತತ್ವ ಇಲಾಖೆ ಅಧಿಕಾರಿಗಳು ಸರ್ವೆಯನ್ನು ಆರಂಭಿಸಿದರು. ಈ ಹಿನ್ನೆಲೆಯಲ್ಲಿ ತಮ್ಮ ಮನವಿಯನ್ನು ಆದಷ್ಟು ಬೇಗ ವಿಚಾರಣೆಗೆ ಪರಿಗಣಿಸಿ ಅಂತ ಅಂಜುಮಾನ್ ಇಂತೇಜಾಮಿಯ ಮಸ್ಜಿದ್ ಸಮಿತಿಯು ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿತ್ತು. ಈ ನಡುವೆ ಸುಪ್ರೀಂ ಏನು ಹಿಂದೂ ಪ್ರತಿವಾದಿಗಳು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಕೆವಿಯೆಟ್ ಅರ್ಜಿಯನ್ನು ಹಾಕಿದರು. ಈ ಹಿನ್ನೆಲೆಯಲ್ಲಿ ತನಿಖೆ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಈಗಾಗಲೇ ಆರಂಭವಾಗಿರ್ತಕ್ಕಂಥ ಜ್ಞಾನವಾಪಿ ಮಸೀದಿ ಸರ್ವೆ ಕಾರ್ಯಕ್ಕೆ ತಡೆ ನೀಡೋದಕ್ಕೆ ನಿರಾಕರಿಸಿತು. ನೋಡೋಣ, ಸರ್ವೆ ಆದಮೇಲೆ ಏನು ಅಂಶಗಳು ನಿಜಕ್ಕೂ ಕೂಡ ಏನದು, ಅಲ್ಲಿ ಶಿವನ ದೇವಾಲಯ ಇತ್ತ, ನಂದಿ ಇತ್ತ, ಶಿವನ ಲಿಂಗ ಇತ್ತ, ತ್ರಿಶೂಲ ಇತ್ತ, ಮಸೀದಿಗೂ ಮುಂಚೆ ಅಲ್ಲಿ ದೇವಸ್ಥಾನ ಇತ್ತ, ಇದೆಲ್ಲವೂ ಕೂಡ ಸರ್ವೆಯಿಂದ ಗೊತ್ತಾಗುತ್ತೆ. ನೋಡೋಣ, ಮತ್ತಷ್ಟು ಸರ್ವೆ ಆದಮೇಲೆ ನಿಮಗೆ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ಮಾಡ್ತೀವಿ.